ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿರ್ ಧ್ರುವ ನೀತಿರ್ಮ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದ್ರೋಣ ದ್ರುಪದರ ಉತ್ಪತ್ತಿ ಎಂಬ 180ನೆಯ ಅಧ್ಯಾಯಕ್ಕೆ ಸ್ವಾಗತ. ಗಂಗಾ ದ್ವಾರದಲ್ಲಿ ಮಹಾ ತಪಸ್ವಿಯು ಮಹಾಪ್ರಾಜ್ಞನು ದೃಢವ್ರತನು ಆದ ಭರದ್ವಾಜನೆಂಬ ಮಹರ್ಷಿಯಿದ್ದನು. ಆ ಋಷಿಯು ಸ್ನಾನ ಮಾಡುವುದಕ್ಕಾಗಿ ಗಂಗೆಗೆ ಹೋಗಿ ತನಗೆ ಮೊದಲೇ ಅಲ್ಲಿ ಸ್ನಾನ ಮಾಡುತ್ತಿದ್ದ ಘೃತಾಚಿ ಎಂಬ ಅಪ್ಸರಸಿಯನ್ನು ಕಂಡನು. ಆಗ ಬಲವಾದ ಗಾಳಿಯೆದ್ದು ಆಕೆಯ ಸೀರೆಯು ಹಾರಿತು. ಭರದ್ವಾಜನು ಆ ಸಮಯದಲ್ಲಿ ಅವಳ ಅಂಗಲಾವಣ್ಯವನ್ನು ಕಂಡು ಮೋಹಿತನಾದನು. ಬಹುಕಾಲದಿಂದ ದೃಢವಾದ ಬ್ರಹ್ಮಚರ್ಯೆಯಲ್ಲಿದ್ದ ಯೌವನ ವಯಸ್ಕನಾದ ಆತನಿಗೆ ದೈವಿಕವಾಗಿ ಆಕೆಯಲ್ಲಿ ಅತ್ಯಂತ ಮೋಹವು ಹುಟ್ಟಿ ಆಗಲೇ ಆತನಿಗೆ ರೇತಸ್ಸು ಜಾರಿತು. ಭರದ್ವಾಜನು ಆ ರೇತಸ್ಸನ್ನು ಒಂದು ದ್ರೋಣ ಅಂದರೆ ಕಲಶದಲ್ಲಿ ಇಟ್ಟನು. ಅದರಿಂದ ಆ ಜ್ಞಾನಿಗೆ ದ್ರೋಣನೆಂಬ ಕುಮಾರನು ಹುಟ್ಟಿದನು. ಆತನು ವೇದವೇದಾಂಗಗಳೆಲ್ಲವನ್ನೂ ತಂದೆಯಲ್ಲಿಯೇ ಅಧ್ಯಯನ ಮಾಡಿದನು. ಭರದ್ವಾಜನಿಗೆ ಸ್ನೇಹಿತನಾದ ದ್ರುಪದನೆಂಬ ರಾಜನೊಬ್ಬನಿತ್ತನು, ಕ್ಷಮಿಸಿ, ಪುರುಷತನೆಂಬ ರಾಜನೊಬ್ಬನಿತ್ತನು. ಆತನಿಗೆ ಆಗ ದ್ರುಪದನೆಂಬ ಪುತ್ರನೊಬ್ಬನು ಹುಟ್ಟಿದನು. ಪುರುಷತನ ಕುಮಾರನಾದ ದ್ರುಪದನು ಪ್ರತಿದಿನವೂ ಆಶ್ರಮಕ್ಕೆ ಹೋಗಿ ದ್ರೋಣನೊಡನೆ ಆಟವಾಡುತ್ತಲೂ ವೇದಾಧ್ಯಯನ ಮಾಡುತ್ತಲೂ ಇದ್ದನು. ಆಮೇಲೆ ಕೆಲ ಕಾಲಕ್ಕೆ ಪುರುಷತನು ಮೃತನಾಗಲು ದ್ರುಪದನೇ ರಾಜನಾದನು. ಆಗ ದ್ರೋಣನು ಪರಶುರಾಮನು ತನ್ನ ಧನವನ್ನೆಲ್ಲ ದಾನ ಮಾಡುತ್ತಿರುವುದನ್ನು ಕೇಳಿ ಅವನಲ್ಲಿಗೆ ಹೋದನು. ಇಷ್ಟರಲ್ಲಿ ಪರಶುರಾಮನು ತನ್ನ ಸರ್ವಸ್ವವನ್ನು ದಾನ ಮಾಡಿ ವನಕ್ಕೆ ಹೊರಡುವುದರಲ್ಲಿದ್ದನು. ಆಗ ದ್ರೋಣನು ಅವನನ್ನು ಕಂಡು, ಮಹರ್ಷಿ, ಧನವನ್ನು ಅಪೇಕ್ಷಿಸಿ ಬಂದೆನು ಎಂದನು. ಆಗ ಪರಶುರಾಮನು, ನನ್ನ ದೇಹವೊಂದು ಮಾತ್ರ ಉಳಿದಿದೆ, ಈ ಶರೀರವು ಬೇಕೆ ಅಥವಾ ನನ್ನಲ್ಲಿರುವ ಅಸ್ತ್ರವಿದ್ಯೆಯು ಬೇಕೆ? ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಬೇಡು ಎಂದನು. ಅದಕ್ಕೆ ದ್ರೋಣನು, ಅಸ್ತ್ರಗಳೆಲ್ಲವನ್ನು ಅವುಗಳ ಪ್ರಯೋಗ ಸಂಹಾರಗಳೊಡನೆ ನನಗೆ ಕೊಟ್ಟರೆ ಸಾಕು ಎಂದನು. ಪರಶುರಾಮನು ಅದಕ್ಕೊಪ್ಪಿ ಒಡನೆಯೇ ಆತನಿಗೆ ಅಸ್ತ್ರಗಳೆಲ್ಲವನ್ನೂ ಕೊಡಲು ದ್ರೋಣನು ಅವುಗಳನ್ನು ಪಡೆದು ಕೃತಾರ್ಥನಾದನು. ಆತನು ಪರಶುರಾಮನಿಂದ ಬಹಳ ಶ್ರೇಷ್ಠವಾದ ಬ್ರಹ್ಮಾಸ್ತ್ರವನ್ನು ಪಡೆದು ಮನಸ್ಸಿನಲ್ಲಿ ಸಂತುಷ್ಟನಾಗಿ ಅಸ್ತ್ರಧಾರಿಗಳೆಲ್ಲರಿಗಿಂತಲೂ ಮೇಲೆನಿಸಿಕೊಂಡನು. ಆಮೇಲೆ ದ್ರೋಣನು ಧನಾರ್ಥಿಯಾಗಿ ದ್ರುಪದನ ಬಳಿಗೆ ಹೋಗಿ, ನಾನು ನಿನ್ನ ಪೂರ್ವ ಸ್ನೇಹಿತನು ಎಂದು ತನ್ನ ಪರಿಚಯವನ್ನು ಹೇಳಿಕೊಂಡಾಗ ದ್ರುಪದನು, ಬ್ರಾಹ್ಮಣ, ವೇದಗಳನ್ನು ಓದಿದವನಿಗೂ, ರಥಿಕನಲ್ಲದವನು ರಥಿಕನಿಗೂ, ರಾಜ್ಯಾಧಿಕಾರವಿಲ್ಲದವನು ರಾಜನಿಗೂ ಸ್ನೇಹಿತನೆಂದರೇನು? ಎಂದಿಗೂ ಅಂತಹ ಸ್ನೇಹವಿರದು. ಇಲ್ಲದ ಸ್ನೇಹವನ್ನು ಮುಂದಿಟ್ಟುಕೊಂಡು ನನ್ನಲ್ಲಿ ಯಾವುದನ್ನು ಯಾಚಿಸುವುದಕ್ಕಾಗಿ ಬಂದೆ ಎಂದನು. ಧೀಮಂತನಾದ ದ್ರೋಣನು ಆಗಲೇ ಆ ರಾಜನ ನಿಗ್ರಹಕ್ಕಾಗಿ ತನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡು ಗೌರವ ನಗರವಾದ ಹಸ್ತಿನಾವತಿಗೆ ಹೋದನು. ಅಲ್ಲಿ ಭೀಷ್ಮನು ಆಗಂತುಕನಾಗಿ ಬಂದ ಆ ದ್ರೋಣನ ಪ್ರಭಾವವನ್ನು ತಿಳಿದು ಅವನಿಗೆ ಬೇಕಾದಷ್ಟು ಧನವನ್ನು ತರಿಸಿಕೊಟ್ಟು ತನ್ನ ಮೊಮ್ಮಕ್ಕಳನ್ನು ಆತನಿಗೆ ಶಿಷ್ಯರನ್ನಾಗಿ ಮಾಡಿದನು. ಆ ಶಿಷ್ಯರಿಗೆಲ್ಲ ವಿದ್ಯೆಯನ್ನು ಕಲಿಸಿದ ಮೇಲೆ ದ್ರುಪದನನ್ನು ನೆನೆಸಿಕೊಂಡು ಪಾಂಡವರನ್ನು ನೋಡಿ, ಸತ್ಪುರುಷರೇ, ಗುರುದಕ್ಷಿಣೆಯೊಂದು ನನ್ನ ಉದ್ದೇಶದಲ್ಲಿರುವುದು. ನೀವೆಲ್ಲರೂ ಅಸ್ತ್ರವಿದ್ಯಾ ನಿಪುಣರಾದ ಮೇಲೆ ಅದನ್ನು ನೆರವೇರಿಸಬೇಕು, ಈಗಲೇ ಸತ್ಯ ಮಾಡಿಕೊಡಿರಿ ಎಂದನು. ಆಗ ಅರ್ಜುನನೇ ಮೊದಲಾದವರು, ಅದರಂತೆ ನೆರವೇರಿಸುವೆವು ಎಂದರು. ಅದರಂತೆ ಪಾಂಡವರೆಲ್ಲರೂ ಅಸ್ತ್ರಾಭ್ಯಾಸವಾದ ಮೇಲೆ ಗುರುದಕ್ಷಿಣೆ ಏನೆಂದು ದ್ರೋಣನಲ್ಲಿ ಕೇಳಿದರು. ನೆನಪಿರಲಿ, ಈ ಕಥಾಭಾಗವನ್ನು ಆ ಬ್ರಾಹ್ಮಣ ಏಕಚಕ್ರನಗರದಲ್ಲಿದ್ದ ಬ್ರಾಹ್ಮಣನ ಮನೆಯಲ್ಲಿ ಯಾರ ಮನೆಯಲ್ಲಿ ಕುಂತಿ ಹಾಗೂ ಪಾಂಡವರು ಆಶ್ರಯ ಪಡೆದಿದ್ದರೋ ಅದೇ ಬ್ರಾಹ್ಮಣನ ಮನೆಗೆ ಬಂದ ಆಗಂತುಕ ಬ್ರಾಹ್ಮಣನೊಬ್ಬನು ಹೇಳುತ್ತಿರುವನು. ಕೇಳುತ್ತಿರುವವರಲ್ಲಿ ಕುಂತಿ ಪಾಂಡವರು ಯಾವ ಭಾವ ವಿಕಾರವೂ ಇಲ್ಲದೆ ಕುಳಿತಿರುವರು. ಆಗ ದ್ರೋಣನು ಅವರೊಡನೆ, ಪುರುಷತ ಪುತ್ರನಾದ ದ್ರುಪದನು
ಬೃಹಚ್ಛತ್ರಪುರದಲ್ಲಿ ರಾಜನಾಗಿರುವನು. ಆತನಿಂದ ರಾಜ್ಯವನ್ನು ಕಿತ್ತು ನೀವು ನನಗೆ ಅದನ್ನು ಗುರುದಕ್ಷಿಣೆಯನ್ನಾಗಿ ಕೊಡಬೇಕು ಎಂದನು. ಧೃತರಾಷ್ಟ್ರನ ಮಕ್ಕಳು ಪಾಂಚಾಲ ರಾಜನಿಗೆ ಹೆದರಿ ಮೊದಲು ಸುಮ್ಮನಿದ್ದರು. ಆಮೇಲೆ ಪಾಂಡವರೇ ಮುಂದಾಗಿ ನಿಂತು ಧೃತರಾಷ್ಟ್ರ ಪುತ್ರರೊಡನೆ ದ್ರೋಣನ ಕಾರ್ಯಾರ್ಥವಾಗಿ ಹೊರಟರು. ಹೋದೊಡನೆ ಕರ್ಣ ದುರ್ಯೋಧನಾದಿಗಳೆಲ್ಲರೂ ಅಪಜಯ ಹೊಂದಿ ಹಿಂತಿರುಗಿದರು. ಆಮೇಲೆ ಪಂಚ ಪಾಂಡವರು ದ್ರುಪದನನ್ನು ಆತನ ಮಂತ್ರಿಗಳನ್ನು ಯುದ್ಧದಲ್ಲಿ ಜಯಿಸಿ ಆ ರಾಜನನ್ನು ಸೆರೆಹಿಡಿದು ತಂದು ದ್ರೋಣನಿಗೆ ಒಪ್ಪಿಸಿದರು. ದೇವೇಂದ್ರ ಪುತ್ರನಾಗಿ ದೇವೇಂದ್ರನಂತೆ ದುರ್ಜಯನಾದ ಅರ್ಜುನನು ಇಂದ್ರನು ದಾನವೇಂದ್ರನನ್ನು ಹೇಗೋ ಹಾಗೆ ದ್ರುಪದನನ್ನು ಜಯಿಸಿದನು. ಮಹಾಪರಾಕ್ರಮಿಯಾದ ಅರ್ಜುನನು ಆಗ ತೋರಿಸಿದ ಸಾಹಸವನ್ನು ನೋಡಿ ದ್ರುಪದನ ಬಂಧುಗಳೆಲ್ಲರೂ ಆಶ್ಚರ್ಯಪಟ್ಟು ಶೂರತ್ವದಲ್ಲಿ ಅರ್ಜುನನಿಗೆ ಸಾಟಿಯಾದ ರಾಜಪುತ್ರನೇ ಇಲ್ಲವೆಂದರು. ದ್ರೋಣನು ದ್ರುಪದನನ್ನು ನೋಡಿ, ರಾಜ, ಈಗಲೂ ತಿರುಗಿ ನಿನ್ನೊಡನೆ ಸ್ನೇಹವನ್ನು ಕೋರುತ್ತಿರುವೆನು. ರಾಜನಲ್ಲದವನು ರಾಜನಿಗೆ ಸ್ನೇಹಿತನಾಗಲಾರನೆಂದು ಹೇಳಿದೆಯಲ್ಲವೇ? ಆದುದರಿಂದಲೇ ಈಗ ನಾನು ರಾಜನೆನಿಸಿಕೊಳ್ಳುವುದಕ್ಕಾಗಿ ನಿನ್ನೊಡನೆ ಯುದ್ಧ ಪ್ರಯತ್ನವನ್ನು ಮಾಡಬೇಕಾಯಿತಲ್ಲದೆ ಮತ್ತೇನೂ ಇಲ್ಲ. ಗಂಗಾ ನದಿಯ ದಕ್ಷಿಣ ತೀರಕ್ಕೆ ನೀನು ರಾಜನು, ಉತ್ತರ ತೀರಕ್ಕೆ ನಾನು ರಾಜನು ಎಂದನು. ಆ ದ್ರೋಣನ ಮಾತುಗಳನ್ನು ಕೇಳಿ ಪಾಂಚಾಲ ರಾಜನು ಆ ಬ್ರಾಹ್ಮಣೋತ್ತಮನನ್ನು ಕುರಿತು, ಮಹಾತ್ಮ, ನೀನು ಭರದ್ವಾಜನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲವೇ? ಅದಕ್ಕೆ ತಕ್ಕಂತೆ ನೀನು ಧೀಮಂತನೆ. ನೀನು ಹೇಳಿದಂತೆಯೇ ಆಗಲಿ, ನಿನಗೆ ಮಂಗಳವು. ನೀವು ಅಪೇಕ್ಷಿಸಿದಂತೆ ನಮ್ಮ ಸ್ನೇಹವು ಶಾಶ್ವತವಾಗಿರಲಿ ಎಂದನು. ವೀರರಾದ ಆ ದ್ರೋಣ ಪಾಂಚಾಲರಿಬ್ಬರು ಒಬ್ಬರೊಡನೊಬ್ಬರು ಮಾತನಾಡಿ ದೃಢವಾದ ಸ್ನೇಹವನ್ನು ಮಾಡಿಕೊಂಡು ತಾವು ತಾವು ಬಂದ ದಾರಿಯಲ್ಲಿ ಹೊರಟರು. ಆದರೇನು, ಆಗ ದ್ರುಪದನಿಗೆ ಉಂಟಾದ ಅವಮಾನವು ಕ್ಷಣಿಕವಾದರೂ ಅದು ಆತನ ಮನಸ್ಸಿನಿಂದ ತೊಲಗಲಿಲ್ಲ. ಅದಕ್ಕಾಗಿ ಆತನು ಮನಸ್ಸಿನಲ್ಲಿಯೇ ಕೊರಗಿ ಕೃಶನಾಗುತ್ತಾ ಬಂದನು. ಇದು 180ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.